ಜ್ಞಾನಸಿರಿ ಇಂಟರ್ನ್ಯಾಷನಲ್ ಶಾಲೆಯ ಮಕ್ಕಳಿಗೆ ಅನುಕೂಲವಾಗಲೆಂದು ಓರಿಯನ್ ಗೇಟ್ವೇ ರೋಟರಿ ಕ್ಲಬ್ ಬೆಂಗಳೂರು ಇವರ ವತಿಯಿಂದ 20 ಡೆಸ್ಕ್ಗಳ ವಿತರಣೆ ಮಾಡಲಾಯಿತು. ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನ ಉರುಡಿಗೆರೆ ಹೋಬಳಿ ವ್ಯಾಪ್ತಿಗೆ ಬರುವ ಬೆಟ್ಟಸೀತಕಲ್ಲು ಬಳಿ ಇರುವ ಜ್ಞಾನಸಿರಿ ಇಂಟರ್ನ್ಯಾಷನಲ್ ಶಾಲೆಯು ಉರುಡಿಗೆರೆ ಹೋಬಳಿ ಭಾಗದಲ್ಲಿ ಅದರಲ್ಲೂ ಉತ್ತಮ ವಿದ್ಯಾಭ್ಯಾಸ ನೀಡುತ್ತಾ ತನ್ನದೇ ಆದ ಉತ್ತಮ ಹೆಸರು ಹೊಂದಿರುವ ಈ ಶಾಲೆಗೆ ಹಲವಾರು ಹಳ್ಳಿಗಳಿಂದ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಆಗಮಿಸುತ್ತಾರೆ. ಇಂತಹ ನೂರಾರು ಮಕ್ಕಳಿಗೆ ಅನುಕೂಲವಾಗಲೆಂದು ಓರಿಯನ್ ಗೇಟ್ವೇ ರೋಟರಿ ಕ್ಲಬ್ ಬೆಂಗಳೂರು ವತಿಯಿಂದ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ರಘುನಂದನ್, ಸದಸ್ಯ ಶ್ರೀರಾಮಯ್ಯ, ಆರೋಗ್ಯಾಧಿಕಾರಿ ಶಾಂತಮ್ಮ, ಸೀತಕಲ್ಲು ಗ್ರಾಮ ಪಂಚಾಯಿತಿ ಸದಸ್ಯೆ ಶಾರದಮ್ಮ, ಶಾಲಾ ಸಂಸ್ಥಾಪಕ ಕುಮಾರಸ್ವಾಮಿ ಸೇರಿದಂತೆ ಶಾಲಾ ಸಿಬ್ಬಂದಿ ವರ್ಗದವರ ಸಮ್ಮುಖದಲ್ಲಿ ಡೆಸ್ಕ್ಗಳ ವಿತರಣೆ ಮಾಡಲಾಗಿದ್ದು ಇದು ಮಕ್ಕಳಿಗೆ ಅನುಕೂಲವಾಗಲಿದೆ ಎಂದು ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಸೊ ರೋಟರಿ ಸಂಸ್ಥೆ ವತಿಯಿಂದ ಈ ಜ್ಞಾನಸಿರಿ ಇಂಟರ್ನ್ಯಾಷನಲ್ ಸ್ಕೂಲ್ ಮಕ್ಕಳಿಗೋಸ್ಕರ 20 ಶಾಲಾ ಡೆಸ್ಕ್ ಈ ರೀತಿ ಶಾಲಾ ಡೆಸ್ಕ್ಗಳನ್ನು ಕೊಡುವಂಥ ಆಯೋಜನೆಯನ್ನು ಮಾಡಿಕೊಂಡಿದ್ದೇವೆ. ರೋಟರಿ ಸಂಸ್ಥೆ ಬೆಂಗಳೂರಿನಲ್ಲಿ 180 ಮೇಲೆ ಕ್ಲಬ್ಗಳಿವೆ. ರೋಟರಿ ಒರೆಯನ್ ಗೇಟ್ವೇ ಕಳೆದ 7-8 ವರ್ಷಗಳಿಂದ ಈ ಶೈಕ್ಷಣಿಕ ಆಯೋಜನೆಗಳನ್ನು ತುಮಕೂರು ಜಿಲ್ಲೆಯಲ್ಲೂ ಕೂಡ ತಿಮ್ಲಾಪುರ ಜಿಲ್ಲೆ ಸರ್ಕಾರಿ ಶಾಲೆಗೆ ಕೂಡ ಸ್ವಲ್ಪ ಸಹಾಯ ಮಾಡಿದ್ದೇವೆ. ಶ್ರೀರಾಮಯ್ಯ ಅಂಥೇಳಿ, ನಾನು ಸಹ ರೋಟರಿ ಬೆಂಗಳೂರು ಓರಿಯನ್ ಗೇಟ್ವೇ ಸದಸ್ಯ, ಜೊತೆಗೆ ನಾನು ಇಲ್ಲಿನ ಸ್ಕೂಲಿನ ಟ್ರಸ್ಟಿ ಸಹ. ಈ ರೋಟರಿದೆ ಒಂದು ಮುಖ್ಯ ಉದ್ದೇಶ, ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ, ಅದರಲ್ಲಿ ವಿದ್ಯಾಭ್ಯಾಸನ ವಿದ್ಯಾನ ಮುಂದುವರಿಸೋ ದಿಕ್ಕಿನಲ್ಲಿ ನಾವು ಸಾಕಷ್ಟು ಇನ್ವಾಲ್ವ್ ಆಗಿದ್ದೀವಿ. ಆಗಲೇ ಬರೀ ಸ್ಕೂಲ್ಗಳೊಂದು ಈವನ್ ಅಡಲ್ಟ್ ಎಜುಕೇಷನ್ ಆಗಲಿ ಅಥವಾ ಈ ಬ್ರೈಲ್ ಎಜುಕೇಷನ್ ಅಂದ ಫಿಸಿಕಲಿ ಚಾಲೆಂಜ್ಡ್ ಮಕ್ಕಳಿಗಾಗಲಿ ಇವೆಲ್ಲ ಕ್ಷೇತ್ರಗಳಲ್ಲೂ ನಾವು ರೋಟರಿನವರು ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದೀವಿ, ಕೊಡ್ತಾನೇ ಇದ್ದೀವಿ. ಯಾಕಂದರೆ ಇದು ನಮ್ಮ ಉದ್ದೇಶ, ರೋಟರಿ ಉದ್ದೇಶ ಇದು. ಸೊ ಈ ಶಾಲೆಯ ಮಕ್ಕಳಿಗೆ ಈ ಸದ್ಯಕ್ಕೆ ಇಂದಷ್ಟು ಡೆಸ್ಕ್ ಕೊಡ್ತಾ ಇದ್ದೀವಿ ಅಂತ ನಮ್ಮ ರಘುನಂದನ್ ಹೇಳಿದ ಕೊಡ್ತಾ ಇದ್ದೀವಿ. ಮಕ್ಕಳಿಗೆ ಈಗ ನೋಡಿ ಕೆಳಗಡೆ ಕೂತ್ಕೊಳ್ತಾರೆ, ಓದ್ತಾರೆ. ನಾವೆಲ್ಲ ರೈತರ ಮಕ್ಕಳೇ, ನಾನು ಸಹ ರೈತರ ಮಗನೇ, ಇಲ್ಲಿರೋ ಮಕ್ಕಳೆಲ್ಲ ರೈತರ ಮಕ್ಕಳೇ. ಆದರೂ ಸಹ ನಾವೊಂದು ವಿದ್ಯಾಭ್ಯಾಸನ ಒಂದು ಪ್ರಯೋಗ ಮಾಡೋದಾಗಲಿ, ಸರಿಯಾಗಿ ಪುಸ್ತಕ ಓದೋದಾಗಲಿ ಬರೆಯೋದಾಗಲಿ, ಅದಕ್ಕೆ ಸಾಕಷ್ಟು ಅನುಕೂಲವಾದಂಥ ಒಂದು ಸಲಕರಣೆಗಳು ಇರಬೇಕು. ಆವಾಗಲೇ ನಮಗೆ ಆ ಮೇಷ್ ಹೇಳಿದ್ದು ಸರಿಯಾಗಿ ತಲೆಗೆ ಹೋಗೋದು, ಇವೆಲ್ಲ ಇದು ಮೋಡ್ ಆಫ್ ಕಮ್ಯುನಿಕೇಷನ್ ಆ್ಯಂಡ್ ಲರ್ನಿಂಗ್ ಏನಿದೆ ಅದಕ್ಕೆ ಪೂರಕವಾದಂಥ ಕೆಲವು ವ್ಯವಸ್ಥೆಗಳನ್ನು ಮಾಡಿಕೊಡೋದು ನಮ್ಮ ಉದ್ದೇಶ. ಆ ಒಂದು ನಿಟ್ಟಿನಲ್ಲಿ ಇವು ಕೊಟ್ಟಿರ್ತಕ್ಕಂಥ ಇದು. ಇದೇ ರೀತಿ ನಮ್ಮ ಉದ್ದೇಶ ಮುಂದೆ ಮುಂದೆ ಹೋಗ್ತಾ ಇರ್ತೀವಿ ಒಂದಲ್ಲ ಒಂದು ರೀತಿಯಲ್ಲಿ. ರೋಟರಿ ಇವತ್ತಿನ ದಿವಸ ಪ್ರಪಂಚದಲ್ಲೇ ಒಂದು ಅತಿ ದೊಡ್ಡ ಗೌರವಾನ್ವಿತ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಜೊತೆಗೆ ವೈದ್ಯರ ದಿನದ ಅಂಗವಾಗಿ ಆರೋಗ್ಯ ಅಧಿಕಾರಿ ಶಾಂತಮ್ಮ, ಮಕ್ಕಳು ಆರೋಗ್ಯ ಕಾಪಾಡಿಕೊಳ್ಳುವುದರ ಜೊತೆಗೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂಬುದರ ವಿವರಣೆ ನೀಡಿದ್ದಾರೆ. ಬೆಳಗ್ಗೆ ಎದ್ದಾಗಿಂದ ನಾವು ಶುರು ಮಾಡುವಂತಹ ಕಾರ್ಯಕ್ರಮಗಳು ಏನು ಅಂತ ಹೇಳಿ ಟಾಯ್ಲೆಟ್ ಹೋಗಿ ಬಂದ್ಮೇಲೆ ಹ್ಯಾಂಡ್ ವಾಶ್ ಮಾಡಬೇಕು, ಯಾವ ರೀತಿ ಹ್ಯಾಂಡ್ ವಾಶ್ ಮಾಡಬೇಕು ಅಂತ ಹೇಳಿದೆ. ಸ್ಟಾರ್ಟ್ ಮಾಡಿ ಫಸ್ಟು ಕೈಗೆ ಸೋಪನ್ನ ಹಚ್ಕೋಬೇಕು, ಆಯ್ತಾ? ಸೋಪನ್ನು ಹಚ್ಕೊಂಡ್ಮೇಲೆ ಫಸ್ಟು ಈ ಕೈಯಿಂದ ಈ ಕೈ ಮತ್ತು ಈ ಕೈಯಿಂದ ಈ ಕೈ ಈ ಥರ ಉಜ್ಜಬೇಕು. ನೆಕ್ಸ್ಟು ಬ್ಯಾಕ್, ಆಯಿತಾ? ಈ ಥರ ಈ ಕೈಯಿಂದ ಈ ಕೈ ಮತ್ತು ಈ ಕೈ, ಆಯಿತಾ? ಮತ್ತು ಬೆರಳು ಸಂಧಿಲಿ ಸಹ ಗಲೀಜಿರುತ್ತೆ ಅಂತ ಹೇಳಿ ಬೆರಳು ಸಂಧಿಗಳು ಈ ಕೈಯಿಂದ ಈ ಕೈ ಮತ್ತು ಈ ಕೈಯಿಂದ, ಆಯಿತಾ? ಈ ಬೆರಳು ಸಂಧಿಗಳನ್ನು ಉಜ್ಜಿದ ಮೇಲೆ ನೆಕ್ಸ್ಟು ಉಗುರು ಸಂಧಿಗಳು, ಆಯಿತಾ? ಈ ಥರ ಈ ಥರ ಸರ್ಕಲಲ್ಲಿ ಈ ಥರ ವಾಶ್ ಮಾಡ್ಕೋಬೇಕು. ಮಾಡಿ ಮಕ್ಕಳ ಮಾಡಿ, ಹಾಂ ಮಾಡಿ, ಈ ಥರ ಸರ್ಕಲ್ ಮಾಡಿ. ನೆಕ್ಸ್ಟು ತಂಬ ಹೆಬ್ಬೆರಳು, ಹೆಬ್ಬೆರಳು ಸಂಧಿನಲ್ಲಿ ಗಲೀಜಿರುತ್ತೆ, ಅದಕ್ಕೋಸ್ಕರ ಇದನ್ನ ಒಂದ್ಸಲ ವಾಶ್ ಮಾಡ್ಕೋಬೇಕು, ಆಯ್ತಾ? ಸೋಪ್ ಹಚ್ಕೊಂಡಿದೀವಲ್ಲ, ಹಾ, ಅದು ನಿಮ್ಗೆ ಗೊತ್ತಿರ್ಬೇಕು. ಸೋಪ್ ಹಚ್ಕೊಂಡಿದೀನಿ ನಾನು, ಈ ತರ ತೊಳಿತಾ ಇದ್ದೀನಿ ಅಂತ ಹೇಳಿ. ನೆಕ್ಸ್ಟು ತಂಬಾಯ್ತು, ಇಲ್ಲಿಂದ ರಿಸ್ಟ್ ಜಾಯಿಂಟು ಅಂದ್ರೆ ಮಣಿಕಟ್ಟು, ಆಯ್ತಾ? ಇಲ್ಲಿವರೆಗೂ ಬಂದು ಚೆನ್ನಾಗಿ ಸೋಪ್ ಹಚ್ಚಿ 6 ಸ್ಟೆಪ್ಪಲ್ಲಿ, ಆ 6 ಹಂತದಲ್ಲಿ ನೀವು 6 ಸ್ಟೆಪ್ಸು, 6 ಹಂತದಲ್ಲಿ ನೀವು ಕೈಯನ್ನು ಸೋಪ್ ಹಚ್ಚಿ ತೊಳೆದ ಮೇಲೆ ಚೆನ್ನಾಗಿ ನೀರು ಹಾಕಿ ತೊಳಿಬೇಕು.
ಆಯ್ತಾ, ಟ್ಯಾಪಲ್ಲಿ ಕೈನ ತೊಳೆದು ಟ್ಯಾಪ್ನ ಈ ಕಡೆಯಿಂದ ಕ್ಲೋಸ್ ಮಾಡಿಕೊಂಡು ನಂತರ ಇದನ್ನು ಯಾವುದೇ ಕರ್ಚೀಪ್ ಅಥವಾ ಟವಲಿಂದ ಒರೆಸ್ಕೋಬಾರ್ದು. ಫಸ್ಟ್ ಸುಮ್ಮನೆ ಡ್ರೈ ಮಾಡ್ಕೋಬೇಕು ಕೈನ. ಹಾಂ, ಈ ಥರ ಡ್ರೈ ಮಾಡಿದ್ಮೇಲೆ ಊಟ ಮಾಡಬೇಕು. ಗೊತ್ತಾಯ್ತಾ ಮಕ್ಕಳ? ಹ್ಯಾಂಡ್ ವಾಶು ನೀವು ಜಂತುಹುಳಿಗೆ ಮಾತ್ರ ತಗೋಬೇಕು, ಮತ್ತು ಕೈಗಳನ್ನು ಸ್ವಚ್ಛವಾಗಿ ತೊಳೆದು ಊಟ ಮಾಡೋದ್ರಿಂದ ನಿಮ್ಮಲ್ಲಿ ಯಾವುದೇ ಥರದ ಕಾಯಿಲೆಗಳು ಬರೋದಿಲ್ಲ. ಆಯ್ತಾ, ಪ್ರತಿ 6 ತಿಂಗಳಿಗೊಂದ್ಸಲ ನಾವು ಜಂತುಹುಳ ಮಾತ್ರೆಗಳನ್ನು ಕೊಡ್ತಾ ಇರ್ತೀವಿ. ತಾವು ಜಂತುಹುಳದ ಮಾತ್ರೆಗಳನ್ನು ಪೇರೆಂಟ್ಸ್ ಕೇಳಬೇಕು, ಅಪ್ಪ ಅಮ್ಮನಿಗೆ ಯಾವ ಥರ ಅಂತ ನಾನು ಹೇಳಿದ್ದೇನೆ, ಹೊಟ್ಟೆನಲ್ಲಿ ಜಂತುಹುಳು ಯಾವ ಥರ ಆಗುತ್ತೆ ಅಂತ. ಅದರಿಂದ ಏನೇನು ಕಾಯಿಲೆಗಳು ಬರ್ತವೆ, ಏನೇನು ನಿಮಗೆ ಎಲ್ಲ ಥರದ್ದು ನಿಶಕ್ತಿ ಆಗಲಿ, ರಕ್ತಹೀನತೆ ಆಗಲಿ, ಯಾವುದರಲ್ಲೂ ಆಸಕ್ತಿ ಇರೋದಿಲ್ಲ, ಮೆಮೊರಿ ಲಾಸ್ ಆಗುತ್ತೆ ಅಂತೆಲ್ಲ ಹೇಳಿದ್ದೀನಿ. ಇದನ್ನೆಲ್ಲ ಹೇಳಿಬಿಟ್ಟು ಜಂತುಹುಳ ಮಾತ್ರೆನ ಕರೆಕ್ಟಾಗಿ ತೊಗೊಂಡು ಪ್ರತಿ 6 ತಿಂಗಳಿಗೊಂದ್ಸಲ ಪ್ರತಿದಿನ ನೀವು ಯಾವಾಗ ಊಟ ಮಾಡಬೇಕಾದ್ರೂ ಈ ರೀತಿ ಹ್ಯಾಂಡ್ ವಾಶನ್ನು ಮಾಡಿ ನಂತರದಲ್ಲಿ ಊಟವನ್ನು ತಗೊಳ್ಳೋದ್ರಿಂದ ನಿಮ್ಮಲ್ಲಿ ಕೆಲವಷ್ಟು ಸಾಂಕ್ರಾಮಿಕ ರೋಗಗಳು ಬರೋದಿಲ್ಲ.